ಆರುನೂರೈವತ್ತು ಮಹಾಸಂಚಿಕೆಗಳು ನಮ್ಮ ಆರಾಧ್ಯ ದೇವಿ ಲಲಿತಾ ಮಹಾತ್ರಿಪುರಸುಂದರಿಯ ಕಪಾ ಕಟಾಕ್ಷದಿಂದ ವಿಷ್ಣುವಿನ ಅನುಗ್ರಹದಿಂದ ನಿಜವಾಗಲೂ ನಮಗೆ ಎಷ್ಟು ಆನಂದ ಆಗ್ತಾ ಇದೆ ಅಂದರೆ ಪರಮಾಗತಿ ಹೀ ಅಂತಾರಲ್ಲ ಹಾಗೆ ಆರುನೂರೈವತ್ತು ಸಂಚಿಕೆ ಆಗೋಯಿತು ಅದು ವಿಷ್ಣು ಸಹ ವಿಶೇಷ ಮಾಹಿತಿ ಹಾಗೂ ವಿಷ್ಣು ಸಹಸ್ರನಾಮ ಇದು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ ನಮಗೆ ಒಳ್ಳೆ ಸುಖಕರವಾದ ಪ್ರಯಾಣ ತಮ್ಮೆಲ್ಲರ ಜೊತೆ ಕೃಪಾ ಕಟಾಕ್ಷದಿಂದ ಪಾರ್ಟ್ ಹತ್ತೊಂಬತ್ತಾಗಿ ಈಗ ಐವತ್ತೊಂದನೇ ಸಿಕ್ಸ್ ಫೈವ್ ಒನ್ ಮಹಾಸಂಚಿಕೆ ಈ ವಿಶೇಷ ಮಾಹಿತಿ ಹಾಗೂ ವಿಷ್ಣು ಸಹಸ್ರನಾಮ ಪಾರ್ಟ್ ಇಪ್ಪತ್ತು ಭಾಗ ಇದು ಪಾರ್ಟ್ ಇಪ್ಪತ್ತನೇದು ಈಗ ನಾವು ಈ ಒಂದು ಸುಖಕರವಾದಂಥ ಭಕ್ತಿಯುತವಾದಂಥ ವಿಷ್ಣು ಸಹಸ್ರನಾಮದ ಪಾರಾಯಣದ ಏನು ಅನ್ನೋದನ್ನು ತಿಳ್ಕೊಳ್ತಾ ಹೋಗ್ತಾ ಇದ್ದೀವಿ ಇದು ನಮ್ಮ ಪಾರಾಯಣ ಮಾಡೋದರಿಂದ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋದರಿಂದ ಏನಾಗುತ್ತೆ ಅಂದರೆ ಪ್ರತಿಯೊಂದು ಹೆಸರಿನ ಅರ್ಥ ತಿಳ್ಕೋಬೇಕು ಅನ್ನೋದಿಲ್ಲಿ ಭಾಳ ಮುಖ್ಯ ಅದಕ್ಕೆ ಮನನ ಧ್ಯಾನ ನಿಧಿಧ್ಯ ಅಂತೆಲ್ಲ ಹೇಳ್ತೀವಿ ನಾವು ಅಷ್ಟಾಂಗ ಯೋಗಗಳದ್ದಲ್ಲೂ ಅಷ್ಟೇ ಇಲ್ಲಿ ಯೋಗದ ಲಕ್ಷಣ ಯೋಗಿಯ ಲಕ್ಷಣ ಅಂದರೆ ಏನು ಅಂದರೆ ನಾವು ಬರೀ ಆಸನ ಅಂತ ಮಾಡಿಬಿಡ್ತೀವಿ ಅಂತ ಬಟ್ ಇರೋದು ಯೋಗ ಅಂತ ಹೇಳಿದ್ರೆ ಅದಕ್ಕೆ ಹೆಸರೇ ಅಷ್ಟಾಂಗ ಯೋಗ ಅಂತ ಯಮ ನಿಯಮ ಆಸನ ಮೂರನೇದು ಆಮೇಲೆ ಪ್ರಾಣಾಯಾಮ ಆಮೇಲೆ ಪ್ರತ್ಯಾಹಾರ ಧ್ಯಾನ ಧಾರಣ ಹಾಗೂ ಸಮಾಧಿ ಸಮಾಧಿ ಕೇಶವ ಕೇಶವಃ ಅಂತ ಬರುತ್ತೆ ಸ್ಥಿತಾಧಿ ಕಮಾಸೀತ ಕಿಮಾಸೀತ ವ್ರಜೆಹಿತ ಕಿಮ್ ಅಂತ ಬ ಭಗವದ್ಗೀತೆಯಲ್ಲಿ ನಾನು ಭಗವದ್ಗೀತೆ ಮಾಡುವಾಗ ಹೇಳ್ತೀನಿ ಅದರಲ್ಲಿ ಆ ಶ್ಲೋಕ ಜ್ಞಾಪಕ ಬಂತಂಗೆ ಏನಂದರೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋದರಿಂದ ಪ್ರತಿಯೊಂದು ಹೆಸರಿನ ಅರ್ಥ ತಿಳ್ಕೊಳ್ಳೋದು ಬಹಳ ಅದನ್ನು ತಿಳ್ಕೊಂಡಾಗ ಏನಾಗುತ್ತೆ ಆಗುತ್ತೆ ಮನನಾತ್ರ ಆಗುತ್ತೆ ಅದರಿಂದ ಇನ್ನು ವಿಷ್ಣು ಸಹಸ್ರನಾಮನ ಮಂತ್ರ ಅಂತ ಕರಿತೀವಿ ಮನ ಯಾವುದು ನಮಗೆ ಮನಸ್ಸಿನಲ್ಲಿ ಅಚ್ಚುಳಿದಾಗಿ ಉಳ್ಕೊಂಬಿಟ್ಟಿರ್ತೋ ಅದೇ ಮಂತ್ರ ಯಾವುದೇ ಕೆಲಸದಲ್ಲೂ ಅಷ್ಟೇ ಮಗ್ನರಾಗಿರೋದು ಆ ಅರ್ಥ ತಿಳ್ಕೊಂಡು ಅದಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಚೆನ್ನಾಗಿ ಮನೇನ ಮಾಡ್ಕೊಂಬಿಟ್ರೆ ಆ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಆಗ್ತಿದ್ವು ಆಮೇಲೆ ಆ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಆದಾಗ ನಮಗೆ ನಮಗೆ ಯಾವ ಸಬ್ಜೆಕ್ಟಲ್ಲಿ ನಾವು ಕೆಲಸ ಮಾಡ್ತಿರ್ತೀವೋ ಆ ಸಬ್ಜೆಕ್ಟ್ ನಮ್ಮನ್ನು ಕಾಪಾಡುತ್ತೆ ಅದು ನಮಗೆ ಅಂದರೆ ಹೇಗೆ ವಿಷ್ಣು ಆಗ್ತಾನೆ ಆ ವಿಷ್ಣು ಹೇಗಾಗ್ತಾನೆ ಅಂದರೆ ನಮಗೆ ಆಹಾರ ಕೊಡ್ತಾನೆ ವಿಷ್ಣು ಅನ್ನ ಕೊಡ್ತಾನೆ ಅನ್ನ ಯಾಕಂದರೆ ಅರ್ಥದಿಂದ ನಾವು ಅನ್ನ ಕೊಂಡ್ಕೋಬೋದು ಅರ್ಥದಿಂದ ಅನ್ನ ಕೊಂಡಿದ್ಕೊಂಡಾಗ ನಮ್ಮ ನಮ್ಮ ಮನಸ್ಸು ಮತ್ತು ಹೃದಯ ಮತ್ತು ಎಂಟರ ಶರೀರ ಅದರಲ್ಲಿ ಪ್ರಾಣ ಹರಿತಾ ಇರುತ್ತೆ ಆ ಹರಿತಿರುವಾಗ ಅಲ್ಲೂ ಹರಿ ಅನ್ನೋ ನಾಮ ಬರುತ್ತೆ ನೋಡಿ ಹರಿಯೋದ್ರಿಂದಲೇ ಹರಿ ಇಲ್ಲದೆ ನಾವು ಸುಮ್ಮನೆ ಹರಿ ಬರಿ ಮಾಡ್ಕೊಳ್ಳೋಕ್ಕಿಂತ ಅದು ಹರಿಯೋ ಹಾಗೆ ಮಾಡ್ಕೊಳ್ಳೋದೆ ಆಗ ವಿಷ್ಣು ಹರಿ ಸ್ವರೂಪದಲ್ಲಿ ನಮ್ಮ ಎಲ್ಲ ಪಾಪಕರ್ಮಗಳನ್ನು ಹರಿದು ನಮ್ಮಲ್ಲಿ ನಿತ್ಯ ನಿರಂತರವಾಗಿ ನಮ್ಮಲ್ಲಿರೋ ಪ್ರಾಣಶಕ್ತಿ ಮತ್ತು ಚೈತನ್ಯ ಶಕ್ತಿಯನ್ನು ಹರಿಯುವಂತೆ ಮಾಡ್ತಕ್ಕಂಥವುದೇ ಈ ಪಾರಾಯಣ ಪಾರಾಯಣದ ಪರಮಗತಿ ಎಲ್ಲಕ್ಕಿಂತ ಹೆಚ್ಚಿನ ಪ್ರಯೋಜನ ಇಲ್ಲಿ ಮನಃಶಾಂತಿ ನೆಮ್ಮದಿ ಈ ಬಗೆಗೆ ಎಷ್ಟೊಂದು ಜನ ವಿಚಾರ ಹೇಳಿದ್ದಾರೆ ಅಂತ ಹೇಳಿದ್ರೆ ಅದು ಅದು ವಿನೋಬಾ ಬಾವಿಯವರು ಮತ್ತೆ ನಾನು ಕೋಟ್ ಮಾಡ್ತೀನಿ ಅವರದ್ದು ಪುಸ್ತಕ ಓದ್ಕೊಂಡಾಗ ಅವ್ರು ಹೇಳಿದ್ದನ್ನೇ ಏನು ಹೇಳಿದ್ದಾರೆ ಅನ್ನೋದು ಐ ಕೋರ್ಟ್ ವಿನೋಬಾ ಬಾವಿಯವರು ಎಲ್ಲರ ಮೇಲೂ ಸ್ನೇಹ ಮನೋಭಾವವು ಮೂಡುವಂತಾಗುತ್ತದೆ ಇಷ್ಟು ಚೆನ್ನಾಗಿದೆ ಇದು ನಮ್ಮಲ್ಲಿರುವ ಈರ್ಷೆ ಪಟಕಿಚ್ಚು ಅಸೂಯೆ ಅಹಂಕಾರ ಮೊದಲಾದ ಅಹಿತಕಾರಿ ಹಾಗೂ ಹಾನಿಕಾರವಾದ ಗುಣಗಳನ್ನು ಸ್ವಭಾವಜನ್ಯಗಳನ್ನು ಹಾಕಲು ನೆರವಾಗುತ್ತದೆ ನಾನು ಹಿಂದಿನ ಎರಡು ಮೂರು ಸಂಚಿಕೆಗಳು ಸ್ವಭಾವದ ಬಗ್ಗೆ ಮಾತಾಡಿದ್ದೀನಿ ಆ ಆ ಸ್ವಭಾವನ ನಿರ್ಭಾವ ಮಾಡಬೇಕು ನಾವು ಸ್ವಭಾವ ಸ್ವಭಾವ ಅಂದ್ಕೊಂಡು ನಿಮ್ಮ ಸ್ವಭಾವ ನೀವು ಇಟ್ಕೊಳ್ಳಿ ನಂದು ನನ್ನ ಸ್ವಭಾವ ಅಂದ್ಬಿಟ್ರೆ ಅವರು ನನ್ನ ಸ್ವಭಾವ ಅಂತ ಹೇಳ್ಕೊಡ್ತಾರೆ ಸೊ ಇದು ದೇಶ ಅಸೂಯೆಗೆ ಇದನ್ನೇ ಮ ವಿನೋಭಾವಯ್ಯರು ಹೇಳೋದು ವಿಷ್ಣುವನ ಹೆಸರುಗಳು ಇರೋದರಿಂದ ವೈಷ್ಣವರಿಗೆ ಶಿವನ ಹೆಸರುಗಳು ಇರೋದರಿಂದ ಶೈವರಿಗೆ ಗಣಪತಿಯ ಹೆಸರು ಇರೋದರಿಂದ ಗಣಪತಿಯರಿಗೆ ಸೂರ್ಯನ ಹೆಸರು ಸೂರ್ಯ ಸೂರ್ಯಾರಾಧಕನಿಗೆ ಇದೆಲ್ಲ ಹಿಂದಿನ ಸಂಚಿಕೆಗಳಲ್ಲಿ ವಿಶೇಷವಾಗಿ ಹೇಳಿದೆ ಹೀಗೇನೆ ಬೌದ್ಧ ಜೈನ ಕ್ರೈಸ್ತರು ಇಸಾಯಿ ಅಂತೀವಿ ಇಸಾಯಿ ಧರ್ಮ ಯಹುವ ಅಂದರೆ ಜುಡಾಯಿಸ್ ಪಾರಸಿಕ ಹಾಗೂ ಸಿಖ್ ಧರ್ಮಗಳು ಮೊದಲಾದ ಎಲ್ಲ ಧರ್ಮಗಳ ಹೆಸರುಗಳು ವಿಷ್ಣು ಸಹಸ್ರಾಮದಲ್ಲಿ ಇವೆ ಅದೆಲ್ಲ ನಿಮಗೆ ಹಿಂದಿನ ಸಂಚಿಕೆಗಳು ವಿವರವಾಗಿ ನಾನು ತಿಳಿಸ್ಕೊಂಬನಿ ಆಯಾ ಶ್ಲೋಕನೇ ಹೇಳಿ ಆದ್ದರಿಂದ ವಿಷ್ಣು ಸರ್ವಮಾನ್ಯ ಇಲ್ಲಿ ಯಾರು ಎಲ್ಲನೂ ಅದರಿಂದ ನಮ್ಮಲ್ಲಿ ಬಹುಮಂತಿ ನಾವೆಲ್ಲ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತೇವೆ ಆದರೆ ಪಾರಾಯಣ ಮಾಡುವವರೇ ಪರಸ್ಪರ ಈಗ ಇಷ್ಟೆಲ್ಲ ಮಾಡಿ ನಾವು ಹೇಳ್ತೀವಿ ಒಂದು ಮಾಡೋದು ಆಚಾರ ಮನೆ ಮುಂದೆ ಬೃಂದಾವನ ಅಂತ ಒಂದು ಗಾದೆ ಹೇಳ್ತೀವಿ ಯಾಕಂದರೆ ಅದರಿಂದ ನಾವು ಮಾಡೋದು ಮಾಡಿದ ಕೆಲಸ ಸಾರ್ಥಕತೆ ಆಗಬೇಕು ಇಲ್ಲೆಲ್ಲೂ ಜೀವನದ ಸಾರ್ಥಕತೆಗೆ ನಾಮ ಮುಖ್ಯವಾಗಿ ನಮ್ಮ ಅದೊಂದು ಮೂಲ ಶ್ರೋತ ಮೂಲ ಎಳೆನೆ ಸಾರ್ಥಕತೆ ಆ ದೃಷ್ಟಿಯಿಂದ ಪಾರಾಯಣೆ ಮಾಡುವವರೇ ಸುಮ್ಮನೆ ದ್ವೇಷ ಅಸೂಯೆಗಳಿಂದ ತೊಡಗುತ್ತವೆ ಇದು ನಿಜಕ್ಕೂ ವಿರೋಧಾಭಾಸ ಹಾಗೆ ಮಾಡಬಾರ್ದು ಮಾಡಿದ್ರೆ ಅದಕ್ಕಿನ್ನೂ ಜಾಸ್ತಿ ಪಾಪ ಅಂಟ್ಕೊಳ್ಳುತ್ತೆ ನಾವು ಧರ್ಮ ಹೇಳೋದು ಅಥವಾ ಪುರಾಣ ಹೇಳೋಕ್ಕೆ ಬದನೆಕಾಯಿ ತಿನ್ನಲಿಕ್ಕೆ ಅಂತ ಇನ್ನೊಂದು ಗಾದೆ ಹೇಳ್ತಾರೆ ಆ ದೃಷ್ಟಿಯಿಂದ ನಾವು ಅದನ್ನು ಆಚರಣದಲ್ಲಿ ಒಳ್ಳೆಯ ಎಲ್ಲರಲ್ಲೂ ದೇವರಿದ್ದಾನೆ ಅಂತ ಹೇಳ್ತೇವೆ ಆದರೆ ಕೆಲವರನ್ನ ದ್ವೇಷಿಸ್ತೇವೆ ಧರ್ಮದ ಹೆಸರಿನಿಂದ ವ್ಯ ವ್ಯಕ್ತಿಯನ್ನು ದ್ವೇಷಿಸೋದ್ರಿಂದ ಏನು ಅವ್ರು ಯಾವುದೇ ಧರ್ಮದವರಾಗಲಿ ನಾವು ಎಲ್ಲರೂ ಒಂದೇ ಅನ್ನೋ ಭಾವನೆ ಬಂದುಬಿಟ್ರೆ ಇದರಿಂದ ದೇವರನ್ನೇ ದ್ವೇಷಿಸಿದಂತೆ ಆಗುತ್ತದೆ ಅಂತಾರೆ ವಿನೋಬ ಭಾವಿಯವರು ಅದನ್ನು ಯಾರಲ್ಲೂ ದ್ವೇಷ ಮನೋಭಾವನೆ ಇರಬಾರ್ದು ಇದರಿಂದ ದೇವರನ್ನೇ ದ್ವೇಷಿಸಿದಂತೆ ಆಗುತ್ತದೆ ಎಲ್ಲರಲ್ಲೂ ಒಬ್ಬನೇ ಆದ ಆ ಪರಮಾತ್ಮ ಇದ್ದಾನೆ ಇದನ್ನು ತಿಳಿದುಕೊಂಡಂತೆ ಅರ್ಥ ಮಾಡಿಕೊಂಡಂತೆ ನಾವು ಏನಾಗುತ್ತೆ ಅಂದರೆ ನಾವು ವಿಷ್ಣುವಿಗೆ ನಾವು ಏನು ಯಾವಾಗ ವಿಷ್ಣು ಫೇವರ್ ಅಲ್ಲ ಇದರಿಂದ ಆಗೋದರಿಂದ ನಾವು ಎತ್ತರಕ್ಕೆ ಬೆಳಿತೀವಿ ಅಂದರೆ ನಮ್ಮ ಬುದ್ಧಿಮಟ್ಟೆ ಪ್ರತಿಯೊಂದು ಕೂಡ ನಾವು ಒಂದು ಹೈ ಲೆವೆಲ್ ಅಂತೀವಲ್ಲ ಹೈಯರ್ ಲೆವೆಲ್ ನಮ್ಮ ಐಕ್ಯು ಪ್ರತಿಯೊಂದು ಎತ್ತರಕ್ಕೆ ಬೆಳೆದು ಅವನಲ್ಲಿ ನಾವು ಐಕ್ಯ ಆಗ್ತೀವಿ ಗುರಿ ಆ ಪರಮಾತ್ಮ ಆದ್ದರಿಂದ ಅದುವೇ ಮೋಕ್ಷ ಅಂದರೆ ಧರ್ಮ ಅರ್ಥ ಕಾಮ ಮೋಕ್ಷದಲ್ಲಿ ಮೋಕ್ಷ ಸ್ವರೂಪ ಏನಪ್ಪ ಅಂದರೆ ನಾವು ಮೋಹವನ್ನು ಕ್ಷಯಿಸೋದು ಅಂದರೆ ಮೋಕ್ಷ 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 ಅಂತ ಹೇಳ್ಬಿಡ್ತೀವಿ ಮೋಹ ಅಂದರೆ ಏನು ಅಂದರೆ ನಮ್ಮ ಧರ್ಮ ನಮ್ಮ ಮತವು ನಾನು ಇವನ್ನೆಲ್ಲ ಕ್ಷಯ ಮಾಡೋದ್ರಿಂದ ಆಮೇಲೆ ನಮಗೆ ಎಲ್ಲವೂ ಇಲ್ಲೇ ಬಿಟ್ಟು ಹೋಗೋದ್ರಿಂದ ಯಾಕೆಂದರೆ ಬರುವಾಗ ನಾವೇನೂ ತಂದಿರಲಿಲ್ಲ ನಾವು ಹುಟ್ಟುವಾಗ ಎಲ್ಲ ನಮಗೆ ಜಾತಿ ಇಲ್ಲ ಗಂಡಸೋ ಹೆಂಗಸೋ ಮಗುನೋ ಪಗುನೋ ಒಂದೂ ಗೊತ್ತಿಲ್ಲ ನಾವೇನಂತ ಎಲ್ಲ ಹಾಗೆ ನಾವು ಅದರಿಂದ ಬರ್ತಡೆಯಲ್ಲಿ ಬರ್ತ್ ಡೇ ಡ್ರೆಸ್ ಅಂತೀವಲ್ಲ ನಾವು ಬರ್ತ್ ಡೇ ಆ ಡ್ರೆಸ್ಸಿಂದಲೇ ನಾವು ಅಂತ್ಯ ಕಾಲದಲ್ಲಿ ನಮ್ಗೆ ಹಾಗೆ ಕರ್ಕೊಂಡು ಎಲ್ಲರೂ ನಮ್ಗೆ ಏನೇನು ಇದ್ರು ಕೂಡ ಎಲ್ಲ ತೆಗೆದು ಎಸ್ತು ಬಿಡ್ತಾರೆ ಯಾವುದೂ ಏನು ಇರೋಕ್ಕೆ ಬರ್ತ್ಡೇ ಡ್ರೆಸ್ಸಲ್ಲಿ ಬರ್ತೀವಿ ಅಂದರೆ ಊಟವಾಗಿ ಏನೂ ಇರಲ್ಲ ಏನು ಹೆಸರು ಕೂಡ ಇರೋದಿಲ್ಲ ನಮಗೆ ಆಮೇಲೆ ನಾಮಕರಣ ಷೋಡಶ ಸಂಸ್ಕಾರ ಇತ್ಯಾದಿಗಳೆಲ್ಲ ಆಗ್ತಕ್ಕಂಥ ಕೊನೆಯ ಸಂಸ್ಕಾರವೇ ಶವ ಸಂಸ್ಕಾರ ಅಲ್ಲಿವರೆಗೂ ಈ ಸಂಸ್ಕಾರಗಳನ್ನೆಲ್ಲ ನಾವಿಲ್ಲೇ ತ್ಯಜಿಸಿ ಇಂತಹದನ್ನ ಒಂದು ಗಳಿಗೆ ನಾವು ಪಾರಾಯಣೆ ಮಾಡೋ ಯೋಚನೆ ಮಾಡಿಬಿಟ್ರೆ ವಿನೋಬಾ ಬಾವಿಯವರು ಹೇಳಿದಾಗೆ ಎಲ್ಲಿ ಸ್ವಾಮಿ ಅವಾಗ ಎಲ್ಲ ಮತದವರು ಒಂದೇ ಐಕ್ಯತೆ ಉಂಟಾಗುತ್ತೆ ಇಲ್ಲಿರೋದೇ ಮಂತ್ರ ಅಂದರೆ ಕಾಂಚಿ ಪರಮ ಆಚಾರ್ಯರು ಒಂದು ಮಾತನ್ನ ಅವರು ಕೋಟ್ ಮಾಡ್ತಾರೆ ವಿನೋಬಾ ಬಾವಿಯವರು ಅದನ್ನ ಹಾಗೆ ಓದ್ತೀನಿ ನೋಡಿ ಕಾಂಚಿ ಪರಮಾಚಾರ್ಯರು ಹಿಂದೆ ಇದ್ದವರು ಕಾಂಚಿ ಪರಮಾಚಾರ್ಯರು ನೂರು ವರ್ಷ ಇದ್ದರು ನಿಜವಾದ ಒಬ್ಬ ಮಹಾನ್ ಯತಿ ಒಂದು ಅರಣ್ಯವ್ರು ನಾನು ಅವರನ್ನು ದರ್ಶನ ಮಾಡಿದ್ದೀನಿ ನಾನು ಅಂತಹ ಅವರು ಏನು ಹೇಳ್ತಾರೆ ಅಂದರೆ ಅವರು ಕಾಂಚಿ ಪರಮಾಚಾರ್ಯರು ತತ್ ಸೃಷ್ಟ ತದೇವಾನು ಪ್ರಾವಿಶತು ಅಂದರೆ ಜಗತ್ತನ್ನು ಸೃಷ್ಟಿಸಿ ಅದರೊಳಕ್ಕೆ ತಾನೇ ಪ್ರವೇಶಿಸಿದ ಎಷ್ಟು ಚೆನ್ನಾಗಿದೆ ಅಂದರೆ ವಿಷ್ಣು ಮಾಯಿಂದ ಅವನು ಜಗತ್ತನ್ನು ಸೃಷ್ಟಿ ಮಾಡಿದ ಕಾಪಾಡೋಕ್ಕೋಸ್ಕರ ಜಗತ್ತೊಳಗೆ ಅವನೇ ಪ್ರವೇಶಿಸಿದ ಅಂದರೆ ಪ್ರತಿಯೊಬ್ಬ ವ್ಯಕ್ತಿನಲ್ಲೂ ಕೂಡ ಆ ವಿಷ್ಣು ಪ್ರವೇಶಿಸಿದಾನೆ ಅಂದರೆ ಪ್ರಾಣರೂಪದಲ್ಲಿದ್ದಾನೆ ಅನ್ನೋದನ್ನು ತೈತ್ರಿ ಉಪನಿಷತ್ತು ನ ಅದು ಹೇಳಿರೋ ಮಾತು ಆ ಶಂಕರ ಪರಮಾಚಾರ್ಯರು ಹೇಳಿದ ಮಾತು ಯಾವುದದು ತೈತ್ರಿ ಉಪನಿಷತ್ತಲ್ಲಿ ಹೇಳಿರ್ತಕ್ಕಂಥ ಮಾತೇನಪ್ಪ ಅಂದರೆ ಜಗತ್ತನ್ನು ಸೃಷ್ಟಿಸಿ ಅದರೊಳಗೆ ತಾನೇ ಪ್ರವೇಶಿಸಿದ ಸೃಷ್ಟ ತದೇವಾನು ಪ್ರಾವಿಶತು ಅಂತ ಅನ್ನೋ ಮಾತನ್ನ ಯಾವಾಗಲೂ ಪರಮಾಚಾರ್ಯರು ಹೇಳ್ತಾ ಇದ್ದರು ಅದನ್ನು ವಿನೋಬಾಬಾವಿಯವರು ಸ್ಮರಿಸ್ತಾರೆ ಆ ದೃಷ್ಟಿಯಿಂದ ಅದನ್ನು ಅರ್ಥ ತಿಳಿದುಕೊಂಡ್ರೆ ಕ್ರಮೇಣ ನಾವು ಸುಧಾರಿಸ್ತೇವೆ ಎಂಬುದರಲ್ಲಿ ಸಂಶಯವಿಲ್ಲ ಸಾವಿರಾರು ಜನರ ಅನುಭವದಿಂದ ಈ ಮಾತು ಹೇಳಿದ್ದಾರೆ ಯಾರೋ ಪರಮಾಚಾರ್ಯರು ಅದನ್ನು ವಿನೋಬಾವಿಯವರು ನಮಗೆ ಹೇಳಿದ್ದಾರೆ ಈ ವಿನೋಬಾವಿಯ ಹೇಳಿದ ಮಾತು ತೈತಿ ಉಪರಿಷತ್ತಲ್ಲಿರೋ ಮಾತು ಎಲ್ಲವನ್ನೂ ಭೀಷ್ಮಾಚಾರ್ಯರು ಧರ್ಮರಾಯನಿಗೆ ಹೇಳಿದ್ದಾರೆ ಧರ್ಮರಾಯನಿಗೆ ಹೇಳುವಾಗ ಸಾಕ್ಷಿಭೂತವಾಗಿರತಕ್ಕಂಥ ಪರಮಾತ್ಮ ವಿಷ್ಣು ಸ್ವರೂಪನಾದ ಕೃಷ್ಣ ಹೀಗಾಗಿ ಇದನ್ನು ನಾವು ಪಾರಾಯಣ ಮಾಡುವಾಗ ಇದನ್ನು ಸ್ಮರಣೆ ಮಾಡಬೇಕು ಅಂತ ಹೇಳಿ ನಾವು ಶುರು ಮಾಡುವಾಗಲೇ ನೂರೆಂಟು ವಿಷ್ಣು ಸ್ಥಾನ ಓಂ ವಿಶ್ವಂ ವಿಷ್ಣು ವತ್ಕಾರಃ ಭೂತಭವ್ಯ ಭವತ್ ಪ್ರಭು ಭೂತಕೃತ್ ಭೂತಕೃತ್ ಭಾವ ಭೂತಾತ್ಮ ಭೂತ ಭಾವನಃ ಅಂತ ತಾನೆ ಧ್ಯಾನ ಶ್ಲೋಕ ಆದಮೇಲೆ ಶುರು ಮಾಡೋದು ಅದರದ್ದು ವಿಚಾರ ಪಾರಾಯಣೆ ಮಾಡುವಾಗ ಅದನ್ನು ಜ್ಞಾಪಿಸ್ಕೊಂಬಿಟ್ರೆ ನಾವು ನಮ್ಮ ಅಹಂಕಾರ ಎಲ್ಲ ಹೋಗುತ್ತೆ ಇದೊಂದು ವ್ಯಾಖ್ಯಾನ ಹೇಗೆ ಏನು ನೋಡೋಣ ವಿಶ್ವಂ ಅನ್ನೋ ಒಂದಂಥ ಒಳ್ಳೆ ಶುರುವಾಗದೇ ನೋಡಿ ಎಲ್ಲಿ ಹೇಳುವಾಗ ವಿಷ್ಣು ಸಹಸ್ತ್ರ ನಾಮದಲ್ಲಿ ವಿನೋಬಾ ಮಾನೋಬಾವೇಜಿ ಏನು ಹೇಳಿದಾರೋ ವಿಶ್ವಂ ಅಂದಿದ್ದಾರೆ ಅದು ಯಾವುದೋ ಒಂದು ಪ್ರದೇಶದ ಹೆಸರು ಹೇಳಿಲ್ಲ ಯಾವ ದೇಶದ ಹೆಸರು ಹೇಳಿಲ್ಲ ಯಾವ ಜಾತಿ ಹೆಸರು ಹೇಳಿಲ್ಲ ಶುರುವಾಗಲೇ ವಿಷ್ಣು ಸಹಸ್ತ್ರ ಅಂದರೆ ವಿಶ್ವಂ ವಿಷ್ಣು ಓಂ ಅನ್ನೋದು ಆ ಓಮ ಅದೇ ನಮ್ಮ ಸೃಷ್ಟಿ ಸ್ಥಿತಿ ಲಾಯ ಓಂ ಅಂತ ಹೇಳಿದ್ರೆ ಓಂ ಅಂದ್ಬಿಟ್ಟು ಓಂ ವಿಶ್ವಂ ವಿಷ್ಣು ವಶತ್ಕಾರಂ ಭೂತ ಭವ್ಯ ಭವನ್ನ ಪ್ರಭು ಭೂತಕೃತ್ ಭೂತಮೃತ್ ಭಾವೋ ಭೂತಾತ್ಮ ಭೂತ ವಿಶ್ವಂ ಅಂದರೆ ಪರಮಾತ್ಮನೇ ಈ ವಿಶ್ವ ಜಗತ್ ಇದು ಬ್ರಹ್ಮನೇ ವಿಶ್ವ ಪರಬ್ರಹ್ಮ ಉಪನಿಷತ್ ಹೇಳುತ್ತದನ್ನ ವೇದಾನು ಅದು ಹೇಳುತ್ತೆ ವಿಷ್ಣುವಂದರೆ ಎಲ್ಲೆಲ್ಲೂ ವ್ಯಾಪಿಸಿರ್ತಕ್ಕಂಥವನು ಆದ್ದರಿಂದ ಒಳಗೆ ಹೊರಗೆ ಎಲ್ಲೆಲ್ಲೂ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅಂತ ಮಹಾನಾರಾಯಣ ಉಪನಿಷತ್ತಲ್ಲಿ ಹೇಳುತ್ತೆ ಸರ್ವಂ ನಾರಾಯಣ ಉಪನಿಷತ್ತನ್ನು ನಾನು ಪಠನೆ ಮಾಡಿದ್ದೀನಿ ಅರ್ಥ ಹೇಳಿಲ್ಲ ನೋಡೋಣ ಹಿಂದಿನ ಒಂದು ನಾವು ಸಂಚಿಕೆಯಲ್ಲಿ ಪುರುಷ ಸೂಕ್ತ ಶ್ರೀ ಸುಪ್ತ ನಾರಾಯಣ ಸುಪ್ತದಲ್ಲಿ ಹೇಳಿದ ಅಲ್ಲೇನು ಹೇಳಿದೆ ಸರ್ವ ವ್ಯಾಪ್ಯ ನರ ನಾರಾಯಣ ಸ್ಥಿತ ಅಂತ ಮಹಾನಾರಾಯಣ ಉಪನಿಷತ್ ಹೇಳುತ್ತದೆ ವಶತ್ಕಾರ ಅಂದರೆ ಯಾರಿಗಾಗಿ ನಾವು ಯಜ್ಞವನ್ನು ಮಾಡುತ್ತೇವೆಯೋ ಅವನೇ ವಶತ್ಕಾರ ಇಲ್ಲಿ ಯಜ್ಞವೇ ವಿಷ್ಣು ಯಜ್ಞೋ ವೈ ವಿಷ್ಣು ಅಂತ ತೈತರಿ ಉಪನಿಷತ್ತು ಹೇಳುತ್ತೆ ಎಲ್ಲ ನೋಡಿ ಕೋಟ್ ಮಾಡ್ತಾ ಇದ್ದರೆ ವಿಷ್ಣು ಸಹಸ್ರನಾಮ ಒಂದು ಓದ್ರೆ ಎಷ್ಟು ಉಪನಿಷತ್ತು ಅದು ಅದೇ ಭೀಷ್ಮಾಚಾರ್ಯರು ಅವನ್ನೆಲ್ಲ ಅರ್ಥ ಮಾಡಿಕೊಂಡು ಕೃಷ್ಣನ ಪರಮಾತ್ಮನ ಸನ್ನಿಧಿಯಲ್ಲಿ ಧರ್ಮರಾಜನಿಗೆ ಬೋಧಿಸಿರೋದ್ರಿಂದ ಯಜ್ಞದಲ್ಲಿ ಬೇರೆ ಬೇರೆ ದೇವತೆಗಳ ಹೆಸರಿನಲ್ಲಿ ಹೇಳಿ ಇದು ನಿನ್ನದು ನಿನಗೆ ನನ್ನದಲ್ಲ ನಾನು ಎರಡು ಹಿಂದಿನ ಎರಡನೇ ಸಂಚಿಕೆ ಇವೆ ಮಾಡ್ದಾಗ ಹೇಳಿದೆ ಎಲ್ಲವೂ ನನ್ನದು ನನ್ನದು ಅಂತಿರ್ತೀವಲ್ಲ ಇಲ್ಲಿ ಇನ್ನೂ ಸ್ಪಷ್ಟವಾಗಿ ಇಲ್ಲಿ ಏನು ಹೇಳ್ತಾರೆ ಅಂದರೆ ಇದೂ ನಿನ್ನದು ನಿನಗೆ ಇದು ನನ್ನದಲ್ಲ ಎನ್ನುತ್ತೇವೆ ಅದಕ್ಕೆ ಯಾವಾಗ ಅದಕ್ಕೊಂದು ಕೋಟ್ ನಾವೇನಾರು ಮಾಡೋ ಯಜ್ಞ ಮಾಡೋ ಮಾಡುವಾಗ ಏನು ಮಾಡ್ತೀವಿ ಅಂದರೆ ಇಂದ್ರ ಈ ಇಂದ್ರ ಇದಂ ನಮಮ ನಾವು ಏನಾದ್ರು ಕೊಟ್ಟರೆ ಯಜ್ಞದಲ್ಲಿ ಇಂದ್ರ ದೇವತೆಗಳಿಗೆಲ್ಲ ರಾಜ ಇಂದ್ರ ಅವನಿಂದ ಹವಿಸ್ಸು ಯಜ್ಞ ಯಜ್ಞೇಶ್ವರ ಅದನ್ನು ತಲುಪಿಸ್ತಾನೆ ಅವನಿಗೆ ಅದರಿಂದ ನಾವೇನು ಮಾಡ್ತೀವಿ ಇಂದ್ರ ಇಸ್ವ ಯಾವಾಗ ಯಜ್ಞ ಮಾಡುವಾಗ ಸ್ವಾಹ ಅಂದರೆ ಸ್ವ ಅಹ ಇಂದ್ರ ಈ ಸ್ವಾಹ ಇಂದ್ರಾಯ ಇದಂ ನಮಮ ಇದು ನಂದಲ್ಲ ಇದಂ ನಮಮ ಸೂರ್ಯ ಇ ಸ್ವಾಹ ಸೂರ್ಯಾಯ ಇದಂ ನಮಮ ಹೀಗೆ ಹೇಳೋದರಿಂದ ಏನಾಗುತ್ತೆ ಅಂದರೆ ಎಲ್ಲರೂ ಎಲ್ಲವೂ ಭಗವಂತನದು ನಮ್ಮದಲ್ಲ ಎಂಬ ಭಾವನೆಯು ಬೇರೂರುತ್ತದೆ ಇದರಿಂದ ಯಜ್ಞದಿಂದ ಆಗುವ ಅನೇಕ ಪ್ರಯೋಜನಗಳು ಇದೋ ಒಂದು ಯಾವಾಗ ಎಲ್ಲವೂ ನಂದಲ್ಲ 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 ಅಂತ ಹೇಳಿದಾಗ ನಮಗೆ ದುಃಖ ಕಡಿಮೆ ಆಗಿಬಿಡುತ್ತೆ ನಂದು ನಂದು ಅಂದ್ಕೊಂಡು ನೋಡೋಣ ಅವಾಗ ತುಂಬ ನಾವು ಪ್ರೊಟೆಕ್ಟಿವ್ ಆಗ್ತೀವಿ ತುಂಬ ನಂದು ಅಂತ ಹೇಳ್ಕೊಂಡಾಗ ಏನಾಗುತ್ತೋ ಆಗಲಿ ದೇವ ಮಾಡಿಸ್ತಾ ಆಗೋದ್ ಅದನ್ನ ಬೇಕು ಬೇಕಾದಾಗ ಉಪಯೋಗಿಸ್ಕೊಳ್ಳೋದಲ್ಲ ಒಂದು ಸತಿ ಏನಾದ್ರು ಆದಾಗ ಮಾತ್ರ ಹೇಳೋದಲ್ಲ ಯಾವಾಗಲೂ ಎಲ್ಲವೂ ನಿಂದೆ ಅಂತ ಹೇಳಿದಾಗ ಇದರ ಪ್ರಯೋಜನ ಎಷ್ಟು ಅಂದರೆ ಅನೇಕ ಇದು ಈ ನಿಸ್ವಾರ್ಥತೆ ಸ್ವಾರ್ಥಕ್ಕಿಂತ ನಿಸ್ವಾರ್ಥತೆ ಬಾಳುವೆಗೆ ಅಸ್ಥಿ ಇದ್ದಂತೆ ವೆರಿ ಗ್ರೇಟ್ ಗ್ರ್ಯಾಂಡ್ ಫೌಂಡೇಶನ್ ಎಲ್ಲವೂ ಎಲ್ಲವೂ ವಿಷ್ಣುವೇ ಇರೋದು ಎಲ್ಲವೂ ವಿಷ್ಣುವಿನದೇ ನೋಡಿ ಎಷ್ಟು ಯಾರು ಒಬ್ಬನೋ ಎಸ್ ನಾವು ಒಬ್ಬ ಡಾಕ್ಟ್ರ ಹತ್ರ ಹೋಗ್ತೀವಿ ನಾವು ತುಂಬ ದೊಡ್ಡ ಖಾಯಿಲೆಯನ್ನು ಅರಳುತ್ತಿರ್ತೀವಿ ಆಗ ಡಾಕ್ಟ್ರ್ ಹತ್ರ ಹೋಗಿ ಸ ಮನೆ ಇಲ್ಲ ನಮಗೆ ಹೇಳೋ ಶಕ್ತಿ ಇದ್ದರೆ ಪೇಷಂಟಾಗಿ ಅಥವಾ ಅವ್ರು ಕಡಿಯೋರು ಡಾಕ್ಟ್ರೇ ಏನು ಬೇಕಾರೋ ಅದು ನಮ್ಗೆ ಉಳಿಸ್ಕೊಡಿ ಅಷ್ಟೇ ಅದಕ್ಕೆ ಏನಾರೂ ಹಾಕ್ಕೊಳ್ಳಿ ಆಗ ಡಾಕ್ಟ್ರೇನು ಹೌದಮ್ಮ ನಾವೆಲ್ಲ ಅವ್ರು ಹೇಳೋದು ಹೀಗೇನೆ ನಾನು ಎಲ್ಲ ಸರ್ವ ಪ್ರಯತ್ನ ನನ್ನ ಕೈಲಾದಷ್ಟು ನನ್ನ ಬುದ್ಧಿ ಕೊಟ್ಟಷ್ಟು ಪರಮಾತ್ಮನ ಇಚ್ಛೆಗನಿಸ್ ನಾನು ಮಾಡ್ತೀನಿ ಆಮೇಲೆ ದಯವಿಚ್ಛೆ ಅಂತ ಹೇಳ್ತಾರೆ ಅಲ್ವಾ ಹಾಗೆ ನಾವು ಅದಕ್ಕೆ ಅವನ್ನ ಭೂತ ಭವ್ಯ ಭವತ್ಪ್ರದು ಭೂತ ಅಂದರೆ ಹಿಂದಿನದು ಭವಿಷ್ಯತ್ ಅಂದರೆ ಮುಂದಿನದು ಭವತ್ ಅಂದರೆ ವರ್ತಮಾನ ಆದ್ದರಿಂದ ಎಲ್ಲ ಕಾಲದಲ್ಲೂ ಅವನೇ ಇರ್ತಾನೆ ಇದು ಇವು ಎಲ್ಲಕ್ಕೆ ಪ್ರಭು ಅವನೇ ಅವನೇ ಒಡೆಯ ಮಾಲೀಕ ತೆರೆ ಮಾಲೀಕ್ ಅದರಿಂದ ಅವನು ವಿಷ್ಣು ಏಕೆ ಅಂದರೆ ಎಲ್ಲ ಕಾಲದಲ್ಲಿಯೂ ಎಲ್ಲೆಲ್ಲಿಯೂ ಇರುವನೇ ಅವನು ಭಗವಂತ ಅವನು ಭೂತಕೃತ್ ಸಕಲ ಜೀವರಾಶಿಗಳನ್ನು ಸೃಷ್ಟಿಸಿರ್ತಕ್ಕಂಥವನು ಮತ್ತು ಭೂತಕೃತ್ ಅಂದರೆ ಕಾಪಾಡೋನು ಅಂತಲೂ ಅರ್ಥ ಭಾವ ನಾನು ಹಿಂದಿನ ಇದರಲ್ಲಿ ಸ್ವಭಾವದ ಬಗ್ಗೆ ಬೇಕಾದಷ್ಟು ವಿಚಾರ ಹೇಳಿದ್ದೀನಿ ಇಲ್ಲಿ ಭಾವ ಅಂದರೆ ಇರೋನು ಅಂತಲೂ ಇನ್ನೊಂದು ಅರ್ಥ ಭೂತಾತ್ಮ ಅಂದರೆ ಸಕಲ ಜೀವಿಗಳಲ್ಲಿಯೂ ಕೂಡ ಅಂತರಾತ್ಮನಾಗಿರ್ತಕ್ಕಂಥವನು ಭೂತ ಭಾವನ ಅಂದರೆ ಜೀವಗಳನ್ನೆಲ್ಲ ಸೃಷ್ಟಿಸಿ ಅವನನ್ನು ಕಾಪಾಡ್ತಕ್ಕಂಥವನು ಹೇಳಿ ಅವನು ಯಾರೋ ಆ ಆತ್ಮ ಯಾವುದು ಅಂದರೆ ಭೂತಾತ್ಮ ಪರಮಾತ್ಮ ಮುಕ್ತಾನ ಪರಮಾಗತಿ ಅವ್ಯಯ ಪುರುಷ ಸಾಕ್ಷಿ ಕ್ಷೇತ್ರಜ್ಞ ಅಕ್ಷರ ಏವಚ ಅಂದರೆ ಪವಿತ್ರ ಶುದ್ಧ ಹಾಗೂ ಆದವನು ಪರಮಾತ್ಮ ಅವನು ಅವನ್ನೇ ಪರಮಾತ್ಮ ಅಂತ ಹೇಳೋದು ಮೋಕ್ಷ ಪಡೆದವ್ರನ್ನ ಪುನಃ ಹುಟ್ಟಿದಂತೆ ಮಾಡ್ತಾನವನು ಅಂದರೆ ಒಂದು ಸತಿ ನಮ್ಮ ಮೋಕ್ಷ ಆಯ್ತು ಅಂದರೆ ನಮಗೆ ಮತ್ತೆ ಪುನರ್ಜನ್ಮ ಇರೋದಿಲ್ಲ ಎಲ್ಲೆಲ್ಲೂ ಇರುವ ಪರಮಾತ್ಮನಿಗೆ ಅವನು ಯಾಕೆ ಅವನಿಗೆ ನಾಶ ಇಲ್ಲದೇ ಇರೋನ್ನೇ ಪರಮಾತ್ಮ ಅಂತ ಹೇಳೋದು ಅವನು ಅಜಾಕ್ಷಯ ವಿನಿರ್ಮುಕ್ತ ಆ ದೃಷ್ಟಿಯಿಂದ ಎಲ್ಲವನ್ನೂ ಆಮೇಲೆ ಅವನು ಎಲ್ಲನೂ ನೋಡ್ತಾ ಇರ್ತಾನೆ ನಾವು ಮಾಡೋ ಪ್ರತಿಯೊಂದು ಕಾರ್ಯನೂ ಕೂಡ ಅವನು ಗೊತ್ತಿರುತ್ತೆ ಎಲ್ಲನೂ ತಿಳಿದಿದ್ದಾನೆ ಅವನು ಅಂದರೆ ಅವನು ಅಕ್ಷರ ನಾಶನೇ ಇಲ್ಲದೆ ಅಕ್ಷರ ಅಂದರೆ ನಾಶವಾಗೋದು ಅಕ್ಷರ ಅಂದರೆ ನಾಶವಿಲ್ಲದೆ ಇರತಕ್ಕಂಥವನು ಆದ್ದರಿಂದ ಅವನು ನೈನನ್ ಚಿಂದಂತಿ ಶಸ್ತ್ರಾಣಿ ನೈನನ್ ದಹತಿ ಪಾವಕ ಶಸ್ತ್ರಗಳಿಂದ ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ ನೈನನ್ ದಹತಿ ಪಾವಕ ಬೆಂಕಿಯ ಆತ್ಮವನ್ನು ಸುಡೋದಕ್ಕೂ ಸಾಧ್ಯ ಇಲ್ಲ ಆತ್ಮನ ಸುಡೋಕ್ಕಾಗಲ್ಲ ಅದು ದೇಹ ಸುಡ್ಬೋದು ಆತ್ಮ ಸುಡೋಕ್ಕಾಗೋದಿಲ್ಲ ನೈನ ಅಂದರೆ ನೀರು ತಣ್ಣಗೆ ಹಾಕ್ಸೋದಿಲ್ಲ ಗಾಳಿ ಒಣಸ ಒಣಗಿಸೋದಕ್ಕೆ ಸಾಧ್ಯವಿಲ್ಲ ಅಂತಲೇ ಭಗವಂತನನ್ನು ನಾವು ಅಕ್ಷರ ಅಂತ ಕರೆಯೋದು ಇನ್ನೊಂದು ಶ್ಲೋಕ ಅಲ್ಲಿ ಯೋಗೋ ಯೋಗವಿದಾಂ ನೇತ ಪ್ರಧಾನ ಪುರುಷೇಶ್ವರ ನಾರಸಿಂಹವ ಪುಶ್ರೀ ಕೇಶವ ಪುರುಷೋತ್ತಮ ಯೋಗೋ ಯೋಗವಿದಾಂ ನೇತ ಪ್ರಧಾನ ಪುರುಷೇಶ್ವರ ನಾರಸಿಂಹವ ಪುಶ್ರೀ ಮಾಂ ನೋಡಿ ಪಾರಾಯಣದಿಂದ ಏನೇನು ನಮಗೆ ಉಪಯೋಗ ಆಗುತ್ತೆ ಅನ್ನೋದನ್ನ ಯೋಗ ಅಂದರೆ ಆತ್ಮವು ಪರಮಾತ್ಮನೊಂದಿಗೆ ಸೇರೋದೇನೆ ಯೋಗ ಅದಕ್ಕೆ ಅಷ್ಟಾಂಗ ಯೋಗದಲ್ಲಿ ಆ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ಪು ಎಂಟು ದಾಟ್ಕೊಂಡು ಹೋದರೆ ಸಮಾಧಿ ಸ್ಥಿತಿಗೆ ನಾವು ಹೋಗ್ತೀವಿ ಗುರಿ ಮುಟ್ಟಲು ಸಾಧನೆ ನಮಗೆಲ್ಲರದ್ದು ಧನ ಮುಖ್ಯ ಆಗ್ಬಿಟ್ಟಿದೆ ಸಾಧನೆ ಬೇಡ ಧನ ಬಂದುಬಿಡಬೇಕು ಅಂದರೆ ಸಾಧನೆಯಿಂದ ಧನ ಆ ಧನವೇ ಅದೇ ಪ್ರಧಾನವಾಗಿ ಅದನ್ನು ನಾವು ನಿಧಾನವಾಗಿ ಗಳಿಸ್ಕೊಂಡ್ರೆ ಆ ಸಾಧನ ಏನಾಗುತ್ತೆ ನಮ್ಮದು ಯೋಗ ಸಾಧನ ಆಗುತ್ತೆ ಯೋಗದಿಂದ ಪಡ್ಕೊಂಡಂಥ ಸಾಧನೆಯೇ ಧನ ಆದ್ದರಿಂದ ಅದು ಅತಿ ಮುಖ್ಯ ಪರಮಾತ್ಮನನ್ನು ಸೇರಲು ಯೋಗ್ಯಾಂಶಗಳು ಅತಿ ಮುಖ್ಯ ಯೋಗದಿಂದಲೇ ಸಾಕ್ಷಾತ್ಕಾರ ಸಾಕ್ಷಾತ್ಕಾರ ಅಂದರೆ ಅದು ಅದಕ್ಕೆ ಯೋಗ ವಿಧಾಮ್ ನೇತ ಯೋಗಿಗಳಿಗೆ ಮಾರ್ಗದರ್ಶನ ಇಡ್ತಕ್ಕಂಥವನ್ನೇ ಅವನನ್ನು ನೇತಾ ಅಂತೀವಿ ನೇತಾರ ಅಂತೀವಲ್ಲ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಯಾಪಸ್ಕೊಳ್ಳಿ ನೇತಾ ಅಂದರೆ ಒಬ್ಬ ನಾಯಕ ನಮಗೆ ವಿಷ್ಣುವೇ ನಮ್ಮ ನಾಯಕ ಆದ್ದರಿಂದ ಪ್ರಧಾನ ಪುರುಷೇಶ್ವರ ಪ್ರಧಾನ ಅಂದರೆ ಪ್ರಕೃತಿಯ ಮಾಯೆ ಪುರುಷ ಅಂದರೆ ಜೀವ ಪ್ರಧಾನ ಪುರುಷೇಶ್ವರ ಪ್ರಕ ಒಂದು ಪ್ರಕೃತಿ ಮಹಾತಾಯಿ ಆಮೇಲೆ ಇನ್ನೊಂದು ಮಾಯ ಅವಳೇ ಮಾಯೆ ಇನ್ನೊಂದು ಪ್ರಧಾನ ಪುರುಷೇಶ್ವರನ ಪುರುಷ ಅಂದರೆ ಜೀವ ಪ್ರಕೃತಿ ಪುರುಷರಿಗೆ ಒಡೆಯಲೇ ಆ ಪರಮಾತ್ಮ ಅವನೇ ಪ್ರಧಾನ ಪುರುಷೇಶ್ವರ ಆಮೇಲೆ ನಾರ ಸಿಂಹ ಮನುಷ್ಯನ ಹಾಗೆ ಸಿಂಹನ ದೇಹ ಧರಿಸಿರ್ತಕ್ಕ ಅವನ ಆ ದಶಾವತಾರದಲ್ಲಿ ದಶಾವತಾರದ ವಿಚಾರ ಹೇಳಿದಾಗ ಇನ್ನಷ್ಟು ವಿವೇರವಾಗಿ ಹೇಳ್ತೀನಿ ಈಗ ಸದ್ಯಕ್ಕೆ ಮನುಷ್ಯನ ಹಾಗೂ ಸಿಂಹನ ದೇಹ ಧರಿಸಿರ್ತಕ್ಕಂಥವನ್ನೇ ಅವನ್ನೇ ನರಸಿಂಹಸ್ವಾಮಿ ಅಂತ ನಾವು ಕಲಿಯೋದು ನರಸಿಂಹಸ್ವಾಮಿ ಎಲ್ಲರಲ್ಲಿಯೂ ಭಗವಂತನೇ ಇರೋದರಿಂದ ಈತನು ಏಕರೂಪಿಯೂ ಆಗ್ಬೋದು ಹಾಗೂ ಅನೇಕ ರೂಪಿ ಅಥವಾ ಬಹುರೂಪಿ ಬಹುರೂಪ ಕೂಡ ಆಗ್ಬೋದು ಧರ್ಮ ಸಂಸ್ಥಾಪನೆಯ ಕಾರ್ಯಕ್ಕೆ ಹೇಗೆ ಹೇಗೆ ಅವನು ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಹುಟ್ಕೊಂಡ ಶ್ರೀಮಾನ್ ಅಂತವನ್ನ ಪದೇ ಬರುತ್ತೆ ನಾವು ಶ್ರೀಮಾನ್ ಶ್ರೀ ಅಂದರೆ ಲಕ್ಷ್ಮಿ ಅಂದರೆ ಐಶ್ವರ್ಯ ಲಕ್ಷ್ಮಿ ಇಲ್ಲಿ ಯಾವುದು ಐಶ್ವರ್ಯನ ನಾವೆಲ್ಲ ತಿಳ್ಕೊಂಡ್ರು ಧನಮಗ್ನಿ ಧನಂ ವಾಯೋ ಧನಂ ಸೂರ್ಯೋ ಇಂದ್ರ ಆ ಅದಲ್ಲ ಧನ ಅಂದರೆ ಯಾವುದು ಧನ ಅನ್ನೋದನ್ನು ಭಾಳ ಚೆನ್ನಾಗಿ ಅವ್ರು ಹೇಳ್ತಾರೆ ಹೃದಯದಲ್ಲಿ ನಮ್ಮಲ್ಲಿ ಭಾವನೆ ಇರುತ್ತಲ್ಲ ಅದು ನಮ್ಮ ಧನ ಅದು ನಿಜವಾದ ಧನ ಆ ಭಾವನೆಯಿಂದ ಮನಸ್ಸನ್ನು ಭಾವನೆಗೆ ತಂದುಕೊಂಡು ಹೃದಯದಿಂದ ಇವು ಇವೆರಡು ಕೂಡ ಯಾತಾಯಾತ ಹೇಗೆ ಬಾವಿಲಿ ನೀರು ಎಳೆದ್ರೆ ನಾವು ನೀರು ಮೇಲೆ ಬರುತ್ತೆ ಮತ್ತೆ ಅದನ್ನು ತುಂಬಿಕೊಂಡು ಒಂದು ಇದಕ್ಕೆ ಹಾಕ್ಕೊಂಡು ಮತ್ತೆ ಬಿಟ್ಟು ತಿರ್ಗಿ ಕೆಳ ಹೋಗುತ್ತೋ ಹಾಗೆ ನಮ್ಮ ಧನನ ನಾವು ಆ ರೀತಿ ಒಳಗಿಂದ ಬಗೆದು 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 ಹೊರಗಡೆ ನಮ್ಮಲ್ಲಿರ್ತಕ್ಕಂಥ ಈ ಶಕ್ತಿನ ಚೈತನ್ಯ ಶಕ್ತಿಯನ್ನು ಉಪಯೋಗಿಸಿ ಬುದ್ಧಿಶಕ್ತಿಯ ಮೂಲಕ ಆ ಒಳ್ಳೆ ಬುದ್ಧಿಯಿಂದ ಪಡೆದ ಫಲವೇ ಧನ ಅದನ್ನು ಎಷ್ಟು ಚೆನ್ನಾಗಿ ಹೇಳಿರ್ತಾರೆ ಆಮೇಲೆ ಅದೇ ಅದರಿಂದ ಪಾಲಕ ಕೇಶವ ಅನ್ನೋದನ್ನು ಎರಡು ನಾಮಗಳನ್ನು ನಾನು ಉದಾಹರಿಸ್ಬಿಟ್ಟು ಈ ಆರುನೂರೈವತ್ತೊಂದನೇ ಮಹಾಸಂಚಿಕೆ ಮಂಗಳ ಮಾಡ್ತೀನಿ ಒಂದು ಕೇಶವ ಅಂದರೆ ಮನೋಹರವಾದ ಕೇಶರಾಶಿಯಿಂದ ಪಡೆದವನು ಕೇಶವ ನಾವು ಕೇಶ ಅಂದರೆ ಗೊತ್ತಿರ್ತೇವೆ ಅಲ್ಲಿ ಕೇಶವ ಆ ದೃಷ್ಟಿಯಿಂದ ತ್ರಿಮೂರ್ತಿಗಳ ರೂಪದಲ್ಲಿ ಕಾಣಿಸೋ ಒಬ್ಬನೇ ದೇವ ಯಾರಪ್ಪ ಅಂದರೆ ಅವನು ಕೇಶ ಕೃಷ್ಣನ ನೋಡಿ ಇಲ್ಲಿ ಕಾಣುತ್ತೋ ಏನೋ ಗೊತ್ತಿಲ್ಲ ಕೃಷ್ಣ ಕೇಶವ ಎಷ್ಟು ಚೆನ್ನಾಗಿ ಕೃಷ್ಣನ ಕೇಶವ ಅವನು ಇನ್ನೊಂದು ಅರ್ಥದಲ್ಲಿ ಯಾರೇ ಒಬ್ಬ ವ್ಯಕ್ತಿಗೆ ನೋಡಲಿ ನೋಡಿ ಅವೆಲ್ಲ ಬಾಳ್ಡಿ ಅಂತೀವಿ ಇನ್ನೆಲ್ಲ ಹೋಯ್ತು ಅಂತಂದರೆ ಯಾರು ಒಂಥರ ಈಗ ಅದಕ್ಕೆ ಬದಲು ಏನು ಮಾಡ್ತಾರೆ ವಿಘ್ನ ವಿಘ್ ಹಾಕ್ಕೊಂಡ್ಬಿಡ್ತಾರೆ ಎಷ್ಟೋ ಜನ ಗೊತ್ತೇ ಆಗೋದಿಲ್ಲ ತಮಾಷಿಂಗ್ನ ಅವ್ರನ್ನ ರೇಗಿಸೋಕ್ಕೆ ವಿಘ್ನೇಶ್ವರ ಅಂತೀನೋ ಯಾರು ವಿಗ್ ಹಾಕ್ಕೊಂಡಿದ್ದಾರೋ ಅವನನ್ನು ವಿಘ್ನೇಶ್ವರ ಅಂದ್ಬಿಟ್ಟು ಇದು ಇತ್ತೀಚಿನ ದಿನಮಾನಗಳಲ್ಲಿ ಸುಮಾರು ಜನಕ್ಕೆ ಚಿಕ್ಕ ವಯಸ್ಸಿನಲ್ಲೇ ಪಾಪ ಅದಕ್ಕೆ ಹಲವಾರು ಕಾರಣಗಳೆ ಹೆರಿಡಿಟ್ರಿನೂ ಒಂದು ಆಮೇಲೆ ಈ ಉಪ್ಪು ನೀರಲ್ಲಿ ಸ್ನಾನ ಮಾಡ್ತಾಯಿದ್ದರೆ ಭಾಳಕ್ಕೆ ಬೇಗ ಬೆಳಿಗು ಆಗಿಬಿಡುತ್ತೆ ಈಗಂತೂ ಆರ್ಡ್ರ್ ಆಫ್ ದಿ ಡೇ ಅಂದರೆ ಎಲ್ಲರೂ ಎಲ್ಲ ಎಲ್ಲಾದರೂ ಕೂಡ ಶ್ಯಾಂಪುಗಳು ಹಾಕ್ಕೊಂಡು ಅಥವಾ ಇದನ್ನೇ ಹರ್ ಹರ್ಬಲ್ ಶ್ಯಾಂಪು ಹಾಂ ಅದೊಂದು ನಿಜ ನಮ್ಮ ಹೇಳ್ತಾ ಇದ್ದಾರೆ ಕ್ರೂ ಮೆಂಬರ್ ಒಬ್ಬರು ನೋಡಿ ನಮ್ಮ ಅವ್ರು ಎಷ್ಟು ಚೆನ್ನಾಗಿ ಕೇಳ್ತಾ ಇದ್ದಾರೆ ಅಂದರೆ ನಮಗೆ ಕೆಲವು ವಿಚಾರ ಸಪ್ಲೈ ಮಾಡ್ತಾರೆ ಹಾರ್ಮೋನ್ ಚೇಂಜಸ್ ತಿಂದಲು ಹಾಗಾಗುತ್ತೆ ನಿಜ ಅದೇ ಅಲ್ಲಿ ಏಜಾಗ್ತಾ ಆಗ್ತಾ ಆಗುತ್ತೆ ಕೆಲವರು ಎಷ್ಟೇ ಇದಾದರೂ ಹಲ್ಲು ಮತ್ತು ಕೂದಲು ಕಪ್ಪು ಆಗಿರೋಲ್ಲ ನಿಜವಾಗಲೂ ವಯಸ್ಸಾಗಿರುತ್ತೆ ಇನ್ನು ಕೆಲವರಿಗೆ ಚಿಕ್ಕ ವಯಸ್ಸಿಗೆ ಬಾಲನೆರೆ ಅಂದ್ಬಿಡ್ತೀವಿ ನಾವು ಬಾಲನೆರೆ ಆದ್ದರಿಂದ ಇದು ಯಾಕೆ ಅಂದರೆ ಮನೋಹರವಾದ ಕೇಶರಾಶಿಯನ್ನು ಪಡೆದವನು ಆಮೇಲೆ ತ್ರಿಮೂರ್ತಿ ರೂಪಗಳಲ್ಲಿ ಕಾಣಿಸುವ ಒಬ್ಬನೇ ದೇವ ಅವನೇ ಕೇಶವ ಓ ಅದಕ್ಕೆ ನಾವು ಶುರು ಮಾಡಾಗ ನಾನು ಹೇಳ್ತೀನಿ ಇಪ್ಪತ್ನಾಲ್ಕು ಓಂ ಕೇಶವಾಯಿಸ್ ಮೊದಲನೇ ನಮ್ಮ ಮನೆ ಇಪ್ಪತ್ನಾಲ್ಕನೇ ಓಂ ಕೇಶವಾಯು ಸ್ವಾಹ ನಾನು ತಮಾಷೆಗೆ ಹೇಳೋ ಇದ್ದೀನಿ ಎಷ್ಟೋ ಕಡೆ ನಿಮಗೆ ಕೂದಲು ಚೆನ್ನಾಗಿ ಬೆಳಿಬೇಕಾದ್ರೆ ಅದೇನೇನು ಹರ್ಬಲ್ ಶಾಂಪು ಅದೇನೇ ಹಾಕೊಳ್ಳಿ ಜೊತೆಗೆ ಒಂದು ಸತಿ ಕೇಶವಾಯ ಸ್ವಾ ಅಂತ ಕೇಶವ ಮುಟ್ಟು ನೋಡ್ಕೊಳ್ಳಿ ದಿನ ಒಂಚೂಚಿ ಮುಟ್ಕೊಂಡ್ರೆ ಕೊನೆ ಪಕ್ಷ ಬೆಳೆದೇ ಇದ್ರೂ ಉದುರೋದು ನಿಲ್ಲುತ್ತೆ ಅದರಿಂದ ಕೇಶಿಯ ಅಂದರೆ ಇವನಿಗೆ ಇನ್ನೊಂದು ಅರ್ಥ ಕೇಶಿ ಅಂತ ಒಬ್ಬ ರಾಕ್ಷಸನನ್ನು ನಾವು ಕೊಂದಿದ್ದರಿಂದ ವಿಷ್ಣು ಅವನಿಗೆ ಕೇಶವ ಅಂತ ಹೆಸರು ನಾನು ಅದಕ್ಕೆ ಇನ್ನೂ ಪನ್ ಮಾಡ್ತೀನಿ ಆ ಕೇಶಿ ರಾಜನ ನಾವು ಶವ ಮಾಡಿದ್ರಿಂದ ಒಂದು ಸಾಯಿಸೋದೊಂದು ಶವ ಅಂತೀವಿ ನಾವು ಅದರಿಂದ ಅವನು ಕೇಶವ ಆದ್ದರಿಂದ ಅವನು ಕೇಶವ ಇವೆಲ್ಲ ನೋಡಿ ವ್ಯಾಖ್ಯಾನಕಾರರ್ತಕ್ಕಂಥ ಈ ಉದ್ದೇಶ ವ್ಯಾಖ್ಯಾನದಲ್ಲಿ ಯಾರನ್ನೂ ಅವಹೇಳನ ಮಾಡೋದು ಅಲ್ಲ ಉದಾಹರಣೆಗಳ ಸಹಿತ ವಿಚಾರವನ್ನು ನಾವು ನಾವು ಮನನ ಮಾಡಿಕೊಂಡು ಇನ್ನೊಬ್ರಿಗೂ ಮನನ ಮಾಡುವಂತೆ ಮಾಡ್ತಕ್ಕಂಥದ್ದೇ ಈ ವಿಷ್ಣು ಸಹಸ್ರನಾಮ ಮಂತ್ರ ಮನನ ತ್ರಾಯತಿ ಇತ್ತು ಆದ್ದರಿಂದ ಇವನ್ನ ಪುರುಷೋತ್ತಮ ಅಂತ ವಿಷ್ಣುವಿನ ಇನ್ನೊಂದು ಹೆಸರು ಉತ್ತಮ ಪುರುಷ ನಾವು ಬಹಳ ಈ ಗ್ರಾಮ ರೀತಿಯ ಮಧ್ಯಮ ಪುರುಷ ಅದರ ಇವನು ಉತ್ತ ಉತ್ತಮ ಪುರುಷನ ಪುರುಷರಲ್ಲಿ ಶ್ರೇಷ್ಠನಾದವನು ಅಂದರೆ ವೇದವು ಭಗವಂತನನ್ನು ಏನಂತ ಕರೀತೆ ಅಂದರೆ ವೇದದ ಭಾಷೆಯಲ್ಲಿ ಈ ವಿಷ್ಣುವನ್ನು ಪುರುಷೋತ್ತಮ ಅಂತ ಹೇಳ್ತಾರೆ ಸೊ ಅಂತಹ ಪುರುಷೋತ್ತಮನನ್ನು ನಾವು ಸ್ಮರಣೆ ಮಾಡ್ತಾ ಮುಂದಿನ ಸಂಚಿಕೆಯಲ್ಲಿ ಈ ವಿಷ್ಣು ಸಹಸ್ರನಾಮದ ವಿಶೇಷ ಮಾಹಿತಿಗಳು ಇನ್ನೂ ಬೇಕಾದಷ್ಟಿದೆ ಪ್ರಶ್ನೆಗಳೆಲ್ಲ ಇನ್ನೊಂದು ಕಡೆ ಬರೆದಿಟ್ಕೊಂಡಿದ್ದೀನಿ ನನ್ನ ಇದ್ರ ಪ್ರಕಾರ ನೀವು ಕೇಳಿರೋ ಪ್ರಶ್ನೆಗಳಲ್ಲಿ ನಾನು ಇದುವರೆಗೂ ಹೋದ ಭಾನುವಾರ ನಾನು ಈ ಲಾಸ್ಟ್ ಸಂಡೇ ಇಪ್ಪತ್ತೇಳನೇ ತಾರೀಕು ನಿಮಗೆ ಪಾರಾಯಣ ಸಾಮೂಹಿಕ ಪಾರಾಯಣ ಮಾಡಿದ್ಮೇಲೆ ಇದುವರೆಗೂ ನಲವತ್ತೇಳು ಪ್ರಶ್ನೆಗಳು ಬಂದಿವೆ ಇದಕ್ಕೆ ಒಂಬತ್ತು ಪ್ರಶ್ನೆಗೆ ನಾನು ಇದಾದ ಮೇಲೆ ವಿಶೇಷ ನಾನು ಬೇಡ ವಿಶೇಷ ಸಂಚಿಕೆಗಳಿದೆ ಪಾರ್ಟ್ ಇಪ್ಪತ್ತರಲ್ಲಿ ಆದಷ್ಟು ವಿವರವಾಗಿ ಹೇಳ್ಕೊಂಡು ಇನ್ನೂ ಇಷ್ಟು ಉಳಿದಿದೆ ಇದು ಇನ್ನೂ ಎಷ್ಟು ಪ್ರಶ್ನೆ ಬರುತ್ತೋ ಆಮೇಲೆ ಅದರಲ್ಲಿ ನನಗೆ ಹೇಳೋ ಎಷ್ಟು ಶಕ್ತಿ ನನ್ನ ಆರಾಧ್ಯ ದೇವಿ ಎಷ್ಟು ಕಾಣಿಸ್ತಾಳೋ ವಿಷ್ಣುವಿನ ಅನುಗ್ರಹ ಎಷ್ಟಾಗುತ್ತೋ ಅಷ್ಟನ್ನು ನಿರಂತರವಾಗಿ ನಮ್ಮ ಶಿವಶಕ್ತಿ ಕೇಂದ್ರ ಈಗ ಹೊಸ ವರ್ಷ ಆಗಿರೋದರಿಂದ ಆಗಲೇ ಮೂರು ದಿವಸ ಆಗೋಯ್ತು ನೋಡಿ ಮೂರನೇ ದಿವಸ ಆದರೆ ಒಂದು ಸಮಾಧಾನ ಇದೆ ಲಸಿಕೆಗಳು ಬರ್ತಾಯಿವೆ ಸ್ವಲ್ಪ ಇಳಿಮುಖ ಆಗ್ತಾ ಹಾಗಂತ ನಾವು ದುರಹಂಕಾರ ಪಡಬಾರ್ದು ಎಲ್ಲ ಆಗೋಯ್ತು ಅಂದ್ಬಿಟ್ಟು ಆಗಿರೋಕ್ಕಾಗಲ್ಲ ಆದಷ್ಟು ತಗ್ಗಿ ಬಗ್ಗಿ ವಿಷ್ಣುವನ್ನು ಕಾಪಾಡಪ್ಪ ಕಾಪಾಡಪ್ಪ ಮಹಾತಾಯಿ ಆ ರೀತಿ ನಮಗೊಂದು ಎಸ್ ಸ್ಮರಣ ನಿನ್ನ ಸ್ಮರಣೆ ಮಾಡ್ಕೋತೀವಿ ಅದರಿಂದ ನಾವು ಯಾವಾಗಲೂ ನವವಿಧ ಭಕ್ತಿನ ನಾನು ಯಾವಾಗಲೂ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯ ಸಖ್ಯ ಆತ್ಮ ನಿವೇದನ ಮುಂದಿನ ಆರುನೂರ ಐವತ್ತೆರಡನೇ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡ್ತೇನೆ ನಮಸ್ಕಾರ